ಬೆಳೆಗಳು ಹತ್ತಿರವಾಗ್ತಾ ಇದ್ದಂತೆ ಭದ್ರಾವತಿಯ ಎರಡು ಕಾರ್ಖಾನೆಗಳು ಚರ್ಚೆಗೆ ಗ್ರಾಸವಾಗ್ತಾ ಇವೆ. ಈ ಬಾರಿ ಮತ್ತೆ ವಿಐಎಸ್ಎಲ್ ಕಾರ್ಖಾನೆ ಉಳಿಸಿ ಅನ್ನೋ ಕೂಗು ಎದ್ದಿದೆ. ಕಾರ್ಖಾನೆ ಉಳಿಸಬೇಕೆಂದು ಹೋರಾಟಗಳು ನಡೆಯುತ್ತಲೇ ಇವೆ. ಆದ್ರೆ ಇದೀಗ ಮಾಜಿ ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪನವರು ಬಂದ್ ಮಾಡೋದು ಅನಿವಾರ್ಯ ಅಂತ ಹೇಳಿರೋದು ಈ ಬಾರಿ ಮತ್ತೆ ರಾಜಕೀಯದ ಆಟಗಳು ಆರಂಭವಾಗುವ ಸಾಧ್ಯತೆಗಳು ಹೆಚ್ಚಾಗಿವೆ. ದೇಶದಲ್ಲಿ ಅನೇಕ ರೋಗಗ್ರಸ್ತ ಕಾರ್ಖಾನೆಗಳನ್ನ ಬಂದ್ ಮಾಡಲಾಗ್ತಾ ಇದೆ. ಅದರಂತೆ ಭದ್ರಾವತಿಯ ವಿಐಎಸ್ಎಲ್ ಕಾರ್ಖಾನೆ ಬಂದ್ ಮಾಡಲಾಗುವುದು ಎಂದು ಹೇಳಿರೋದು ಚರ್ಚೆಗೆ ಗ್ರಾಸವಾಗುವಂತೆ ಮಾಡಿದೆ. ಕಾರ್ಖಾನೆಯನ್ನ ತೆರಿಬೇಕು, ಈ ಕಾರ್ಖಾನೆಯನ್ನ ಮುಚ್ಚಿದ್ರೆ ಸಾಕಷ್ಟು ಜನರು ಉದ್ಯೋಗವನ್ನ ಕಳೆದುಕೊಳ್ತಾರೆ, ನಿರುದ್ಯೋಗ ಸಮಸ್ಯೆ ಉಂಟಾಗುತ್ತೆ, ಕೆಲವೊಂದಿಷ್ಟು ಜನರು ಇದನ್ನ ನೆಚ್ಚಿಕೊಂಡು ಜೀವನವನ್ನ ನಡೆಸ್ತಾ ಇದ್ದಾರೆ ಅನ್ನುವಂತ ಕೂಗುಗಳು ಸಾಕಷ್ಟು ವರ್ಷಗಳಿಂದ ಕೇಳಿ ಬರ್ತಾ ಇದೆ. ಇದೀಗ ಮತ್ತೆ ಚುನಾವಣೆ ಹತ್ತಿರವಾಗ್ತಾ ಇದೆ, ಮತ್ತೆ ಭದ್ರಾವತಿಯ ಎರಡು ಕಾರ್ಖಾನೆಗಳು ಚರ್ಚೆಗೆ ಗ್ರಾಸವಾಗ್ತಾ ಇವೆ. ಈ ಬಾರಿ ಮತ್ತೆ ವಿಐಎಸ್ಎಲ್ ಕಾರ್ಖಾನೆಯನ್ನ ಉಳಿಸಬೇಕು ಅನ್ನುವಂತ ಕೂಗು ಭುಗಿಲೆದ್ದಿದೆ. ಕಾರ್ಖಾನೆಯನ್ನ ಉಳಿಸಲೇಬೇಕು ಅನ್ನುವಂತ ಹೋರಾಟಗಳು ನಡೀತಾನೆ ಇವೆ. ಆದ್ರೆ ಇದೀಗ ಮಾಜಿ ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪನವರು ಒಂದು ಹೇಳಿಕೆಯನ್ನ ನೀಡಿದ್ದಾರೆ. ಆ ಹೇಳಿಕೆ ಭಾರಿ ಚರ್ಚೆಗೆ ಗ್ರಾಸವಾಗ್ತಾ ಇದೆ. ವಿಐಎಸ್ಎಲ್ ಕಾರ್ಖಾನೆಯನ್ನ ಬಂದ್ ಮಾಡೋದು ಅನಿವಾರ್ಯ ಅಂತ ಮಾಜಿ ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪನವರು ಹೇಳಿದ್ದಾರೆ. ಹಾಗಾಗಿ ಇದು ರಾಜಕೀಯಕ್ಕೆ ಮತ್ತಷ್ಟು ಎಡೆ ಮಾಡಿಕೊಡುತ್ತಾ ರಾಜಕೀಯ ಆಟಗಳು ಇದರಿಂದ ಮತ್ತೆ ಪ್ರಾರಂಭವಾಗುತ್ತಾ ಅನ್ನುವಂಥದ್ದನ್ನ ಕಾದು ನೋಡಬೇಕು. ಅದರ ಮಧ್ಯೆ ರೋಗಗ್ರಸ್ತ ಕಾರ್ಖಾನೆಗಳನ್ನ ಬಂದ್ ಮಾಡಲಾಗುತ್ತೆ, ಅದರಂತೆ ಭದ್ರಾವತಿಯ ವಿಐಎಸ್ಎಲ್ ಕಾರ್ಖಾನೆಯನ್ನ ಕೂಡ ಬಂದ್ ಮಾಡಲಾಗುವುದು ಅಂತ ಹೇಳಿರೋದು ಇದೀಗ ಸಾಕಷ್ಟು ಚರ್ಚೆಗೆ ಗ್ರಾಸವಾಗುವಂತೆ ಮಾಡಿದೆ.